ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ. ಕಲಿಕೆಯ ಹೊಸ ಹಾದಿಯಲ್ಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ. ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. ಯಸ್ ಸರ್. ಯಸ್ ಟೀಚರ್. ಕಸನ್ ಮ್ಯಾಮ್. ಹೇಗಿದ್ದೀರ ಇದು ಮಕ್ಕಳೇ? ಚೆನ್ನಾಗಿದ್ದೀರ ತಾನೆ? ಸೊ ಇವತ್ತು ತುಂಬ ದಿವಸ ಆಗಿತ್ತು. ಕೋವಿಡ್ 19 ಪ್ರಯುಕ್ತ ಇವತ್ತು ನಾವೆಲ್ಲ ಮನೆಯಲ್ಲೇ ಕೂರುವಂತಹ ಪ್ರಸಂಗಗಳು ಬರ್ತಾ ಇವೆ ಅಲ್ವಾ? ಆದರೆ ನಾವೇನೂ ಸಹ ಬೇಜಾರು ಮಾಡ್ಕೊಳ್ಳುವಂತಹ ಪ್ರಸಂಗಗಳು ಇಲ್ಲ. ಯಾಕೆಂದರೆ ಇವತ್ತು ಮನೆಯಲ್ಲೇ ಕೂತು ನಿಮಗೆ ಬೋರ್ ಆಗ್ತಾ ಇದೆಯಾ? ಏನು ಮಾಡಿದ್ರಿ ರಜೆಯಲ್ಲಿ? ಏನೇನು ಮಾಡಿದ್ರಿ ಹೇಳ್ಬೋದಾ? ಕ್ಯಾರಮ್ ಮಾಡಿದ್ರ? ಆಟ ಆಡಿದ್ರ ಅಲ್ವಾ? ಸೊ ಮನೆಯಲ್ಲೇ ಕುಳಿತು ಈ ಆಟಗಳನ್ನು ನಾವು ಆಡ್ಬೋದು, ನೀವು ಸಹ ಆಡ್ಬೋದು, ನಾವು ಸಹ ಆಡಿದ್ದೇವೆ ಅಲ್ವಾ? ಸೊ ಅದಕ್ಕಾಗಿ ನಾನು ನಿಮ್ಮ ಮುಂದೆ ಇವತ್ತು ಬರ್ತಾ ಇದ್ದೀನಿ. ಒಂದು ಒಂದು ಆಟದ ವಿಷಯದ ಕುರಿತಾಗಿ ನಿಮ್ಮ ಮುಂದೆ ವಿಷಯವನ್ನು ಹೇಳಲಿಕ್ಕೆ ನಿಮ್ಗೆ ಬರ್ತಾ ಇದ್ದೀನಿ. ಸೊ ನೋಡೋಣ, ಹಾಗಿದ್ರೆ ತಿಳ್ಕೊಳ್ಳೋಣ. ಓಕೆ, ಒಂದು ಅರ್ಧ ಗಂಟೆ ಮಕ್ಕಳೇ, ಒಂದು ಅರ್ಧ ಗಂಟೆ ನೀವು ಮೈಂಡನ್ನು ಸೆಟ್ ಮಾಡ್ಕೊಳ್ಳಿ. ಸೊ ಟಿ ವಿ ಮುಂದೆ ಕೂತ್ಕೊಂಡಿರ್ತೀರ ತಾನೆ? ಓಕೆ, ವೆರಿ ಗುಡ್. ಓಕೆ, ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಾರ್ಯಾಲಯ ಉತ್ತರ ಕನ್ನಡ ಕಾರವಾರ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹೊನ್ನಾವರ. ನನ್ನ ಹೆಸರು ವಿನಾಯಕ್ ಹೆಗಡೆ ಅಂತ. ದೈಹಿಕ ಶಿಕ್ಷಣ ಶಿಕ್ಷಕರು ಶ್ರೀ ಸುಬ್ರಹ್ಮಣ್ಯ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಕವಲಕ್ಕಿ ಹೊನ್ನಾವರ ಇಲ್ಲಿಂದ ನಾನು ಬಂದಿದ್ದೇನೆ. ಸೊ ನಿಮ್ಮುಂದೆ ಇವತ್ತು ನಾನು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ಮನರಂಜನಾ ಆಟಗಳು 8, 9, 10 ತರಗತಿಯ ಈ ಎಲ್ಲ ಪುಸ್ತಕಗಳಲ್ಲಿ ಪಠ್ಯಗಳಲ್ಲಿ ಈ ಮನರಂಜನಾ ಆಟಗಳ ಕುರಿತಾಗಿ ವಿಷಯ ಇದೆ. ಆ ಒಂದು ವಿಷಯದ ಕುರಿತಾಗಿ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಬರ್ತಾ ಇದ್ದೇನೆ, ವಿಷಯವನ್ನು ಹೇಳಲಿಕ್ಕೆ ಬರ್ತಾ ಇದ್ದೇನೆ. ಸೊ ಕೇಳ್ಬೋದಲ್ವಾ? ಓಕೆ, ವೆರಿ ಗುಡ್. ಹಾಗಿದ್ರೆ ಮನರಂಜನಾ ಆಟಗಳು ನೋಡೋಣ ಏನಂತ. ಓಕೆ, ಶಾರೀರಿಕ ಶಿಕ್ಷಣದಲ್ಲಿ ಆಟಗಳಿಗೆ ವಿಶೇಷ ಮಹತ್ವ ಇದೆ. ಆಟಗಳಲ್ಲಿ ಸ್ಪರ್ಧೆಯ ಕೆಚ್ಚು, ಬತ್ತದ ಹುಮ್ಮಸ್ಸು, ಜೊತೆಗೆ ಪರಿಶ್ರಮ, ನೆನಪುಗಳ ಸಾಮರ್ಥ್ಯ, ಲವಲವಿಕೆಯ ಆರೋಗ್ಯ, ಸೊ ಧೈರ್ಯ, ಪರಾಕ್ರಮ, ಆತ್ಮವಿಶ್ವಾಸ, ಹೀಗೆ ಶಾರೀರಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಮಕ್ಕಳಿಗೆ ಕ್ರೀಡೆಗಳು ಅತ್ಯವಶ್ಯಕವಾಗಿದೆ. ಪಠ್ಯ ವಿಷಯದೊಟ್ಟಿಗೆ ಪಠ್ಯೇತರ ವಿಷಯಗಳಲ್ಲಿ ಮಕ್ಕಳು ತೊಡಗಿಕೊಳ್ಳುವುದರಿಂದ ಶೈಕ್ಷಣಿಕವಾಗಿ ಮಕ್ಕಳ ಅಭಿವೃದ್ಧಿ ಸಾಧ್ಯ. ಆದ್ದರಿಂದ ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ, ಅಂದರೆ ಕನ್ನಡದಲ್ಲಿ ಸದೃಢ ದೇಹದಲ್ಲಿ ಸದೃಢ ಮನಸ್ಸು ಇರುತ್ತದೆ. ಅಂದರೆ ನಾವು ಒಂದು ಸದೃಢವಾಗಿರುವಂತಹ ದೇಹದಲ್ಲಿ ಗಟ್ಟಿಯಾದಂತಹ ಸದೃಢವಾದಂಥ ಮನಸ್ಸು ಇರುತ್ತದೆ ಅಂತ ನಾವಿಲ್ಲಿ ನೋಡ್ಬೋದು. ಇದ್ರೆ ಹಾಗಾದರೆ ಆಟಗಳಲ್ಲಿ ಎಷ್ಟು ವಿಧ ಇದೆ? ಪ್ರಮುಖವಾಗಿ 2 ವಿಧ ಇದೆ. ಸೊ ಕ್ರೀಡೆಗಳಲ್ಲಿ ಮುಖ್ಯವಾಗಿ 2 ವಿಧ. ಒಂದನೆಯದು ಒಳಾಂಗಣ ಕ್ರೀಡೆ ಅಂತ, ಅಂದರೆ ಮನೆಯ ಒಳಗಡೆ ನಮ್ಮ ಒಂದು ಆವರಣದೊಳಗಡೆ ಆಡುವಂಥ ಆಟಗಳು. ಎರಡನೆಯ ವಿಧ ಹೊರಾಂಗಣ ಆಟ ಅಂತ. ನೋಡೋಣ ಹಾಗಿದ್ರೆ, ನಿಮ್ಮ ಮುಂದೆ ಚಿತ್ರ ಬರ್ತಾ ಇದ್ದೀನಿ, ಕೆಲವೊಂದು ಆಟದ ಒಳಾಂಗಣ ಆಟದ ಚಿತ್ರ ಬರ್ತಾ ಇದೆ ತಾನೆ, ನೋಡ್ತಾ ಇದ್ದೀರಲ್ವಾ? ಓಕೆ, ಒಳಾಂಗಣ ಕ್ರೀಡೆಗೆ ಉದಾಹರಣೆಗಳು ಚೆಸ್, ಕ್ಯಾರಮ್, ಟೇಬಲ್ ಟೆನಿಸ್, ಲಗೋರಿ, ಚಿನ್ನಿದಾಂಡು, ಚೆನ್ನೈಮಣೆ, ಬ್ಯಾಡ್ಮಿಂಟನ್ ಇತ್ಯಾದಿ. ಇವೆಲ್ಲ ಹಲವಾರಿದೆ ಚೆನ್ನೈಮಣೆ ಆಟ. ಈ ಒಂದು ಒಳಾಂಗಣ ಆಟಕ್ಕೆ ಒಂದು ಕೆಲವೊಂದು ಉದಾಹರಣೆಗಳನ್ನು ನಾವಿಲ್ಲಿ ನೋಡೋಣ. ಸೊ ಓಕೆ, ನೋಡ್ತಾ ಇದ್ದೀರ ತಾನೆ? ರಕ್ಷಿತಾ, ನೋಡ್ತಾ ಇದೆಯಾ? ಓಕೆ, ವೆರಿ ಗುಡ್. ಹಾಗಿದ್ರೆ ಹೊರಾಂಗಣ ಆಟಗಳು ಅಂದರೆ ಅಂಕಣದ ಹೊರಗಡೆ, ಅಂದರೆ ಅಂಕಣದಲ್ಲಿ ಆಡುವಂಥ ಆಟಗಳು, ಅಂದರೆ ಕ್ರೀಡಾಂಗಣದಲ್ಲಿ ಆಡುವಂಥ ಆಟಗಳು ಇವು ಹೊರಾಂಗಣ ಆಟಗಳು. ಅಂದರೆ ಹೊರಾಂಗಣ ಕ್ರೀಡೆಗೆ ಉದಾಹರಣೆಗಳನ್ನು ನೋಡೋಣ. ಹಾಗಿದ್ರೆ ನೋಡಿ, ನಿಮ್ಮ ಮುಂದೆ 2 ಇಮೇಜ್ ಇದೆ, ನಿಮ್ಮ ಬಲಕ್ಕೊಂದು ಮತ್ತು 2ಕ್ಕೊಂದು 2 ಇಮೇಜ್ ಕಾಣಿಸ್ತಾ ಇದೆ ನೋಡಿ. ನೋಡ್ತಾ ಇದ್ರಲ್ವಾ? ಕ್ರಿಕೆಟ್, ಫುಟ್ಬಾಲ್, ಹಾಕಿ, ವಾಲಿಬಾಲ್, ಬಾಸ್ಕೆಟ್ಬಾಲ್, ಹ್ಯಾಂಡ್ಬಾಲ್ ಇತ್ಯಾದಿ. ಸೊ ಇವೆಲ್ಲ ಹೊರಾಂಗಣ ಆಟದ ಒಂದು ವಿಭಾಗದಲ್ಲಿ ಬರುವಂಥ ಆಟಗಳಾಗಿವೆ. ಹಾಗಿದ್ರೆ ಮನರಂಜನಾ ಆಟ, ಈ ಮನರಂಜನಾ ಆಟ ಎಂದರೇನು ನೋಡೋಣ. ಹಾಗಿದ್ರೆ ನೋಡೋಣ ಈ ಮನರಂಜನಾ ಆಟದ ವಿಷಯದ ಕುರಿತಾಗಿ ನೋಡೋಣ ಮಕ್ಕಳೇ. ಓಕೆ ಮಕ್ಕಳೇ, ಇವತ್ತಿನ ಅವಧಿಯಲ್ಲಿ ಒಳಾಂಗಣ
ಹೊರಾಂಗಣ ಕ್ರೀಡೆಗಳ ಜೊತೆಯಲ್ಲಿ ಮನರಂಜನಾ ಆಟಗಳ ಬಗ್ಗೆ ತಿಳಿಯೋಣವಾ? ಓಕೆ, ಮನರಂಜನಾ ಆಟ ಎಂದರೇನು ಹಾಗಿದ್ರೆ? ಸೊ ಸಾಮಾನ್ಯವಾಗಿ ಮನರಂಜನೆಗಾಗಿ ಕೈಗೊಳ್ಳುವ ಮತ್ತು ಕೆಲವು ಬಾರಿ ಶೈಕ್ಷಣಿಕ ಸಾಧನೆಗಾಗಿ ಬಳಸಲ್ಪಡುವ ಒಂದು ರಚನಾತ್ಮಕ ಚಟುವಟಿಕೆಗಳಿಗೆ ಮನರಂಜನಾ ಆಟ ಎನ್ನುವರು. ಸೊ ಹಾಗಾದರೆ ಮನರಂಜನಾ ಆಟಗಳು ಯಾವುವು ಅಂತ ನೋಡೋಣ. ತುಂಬ ಇವೆ ಮನರಂಜನಾ ಆಟಗಳು, ಇವತ್ತು ನಾವು ಆಡ್ತಾ ಹೋದರೆ ತುಂಬ ಇದೆ, ಅದಕ್ಕೊಂದು ಪುಸ್ತಕನೇ ಸಹ ಸಿಗುತ್ತೆ. ಸೊ ಮಾರ್ಕೆಟಲ್ಲಿ ಪಠ್ಯದಲ್ಲೂ ಸಹ ಇವತ್ತು ಅಳವಡಿಸ್ಕೊಂಡಿದ್ದಾರೆ. ಸೊ ಹಾಗಿದ್ರೆ ಕೆಲವೊಂದಷ್ಟು ನಾನು ಇಲ್ಲಿ ನಿಮ್ಮ ಒಂದು ಮುಂದೆ ಬರ್ತಾ ಇದೆ ನೋಡಿ. ಭದ್ರಬಾಹು, ಗುಣಿತದ ಲೆಕ್ಕ, ಸರಪಳಿ ಹಾಕುವುದು ಮತ್ತು ಬಿಚ್ಚುವುದು, ಗೋಡೆ ಯುದ್ಧ, ನೆಗೆತದ ಮೊತ್ತ, ಜೋಡಿ ಆಟ, ಸೆವೆನ್ ಅಪ್, ನಾಯಿ ಮೂಳೆ, ಕಾಂಗರೂ ರೀಲೆ, ಬಟಾಟೆ ಆಟ, ಹೀಗೆ ತುಂಬ ಇವೆ ಆಟಗಳು. ನಾನು ಕೆಲವೊಂದಷ್ಟನ್ನು ಮಾತ್ರ ನಿಮಗೆ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ತಾನೇ ಬಾಯ್ಸ್, ಏನು ಮಾಡ್ತಿದ್ದೀರಲ್ಲಿ, ನೋಡ್ತಾ ಇದ್ದೀರಾ ತಾನೇ ಪವನ್? ಓಕೆ, ವೆರಿ ಗುಡ್. ಹಾಗಾದರೆ ಈ ಮನರಂಜನಾ ಆಟಗಳು ಅಥವಾ ಈ ಆಟಗಳಿಂದ ನಮಗೆ ಮನುಷ್ಯನಿಗೆ ಏನು ಪ್ರಯೋಜನ ಇದೆ ಅಂತ ನೋಡೋಣವಾ? ಸೊ ಪ್ರಯೋಜನಗಳನ್ನು ನೋಡ್ತಾ ಹೋಗೋಣ. ಹಾಗಿದ್ರೆ ನೋಡಿ, ನಿಮ್ಮ ಮುಂದೆ ಒಂದು ಚಿತ್ರ ಇದೆ ನೋಡಿ, ಅಲ್ಲಿ ಮೇಲ್ಗಡೆ ಒಂದು ಹೆಡ್ಡಿಂಗ್ ಇದೆ ನೋಡಿ. ಸಾಮಾನ್ಯವಾಗಿ ಮಾನಸಿಕ ಮತ್ತು ದೈಹಿಕ ಉತ್ತೇಜನವನ್ನು ನೀಡುತ್ತದೆ. ದೈಹಿಕ ಶಿಕ್ಷಣದಲ್ಲಿ ಲಭ್ಯವಾಗುವಂತಹ ಅನುಭವಗಳು ವಿದ್ಯಾರ್ಥಿಗಳ ಮಾನಸಿಕ ಹಾಗೂ ದೈಹಿಕ ಅಭಿವೃದ್ಧಿಗೆ ಪೂರಕವಾಗಿದೆ. ಕ್ರೀಡೆಗಳು, ಆಟೋಟಗಳು ಹೀಗೆ ದೈಹಿಕ ಶಿಕ್ಷಣದಲ್ಲಿ ಭಾಗವಹಿಸುವುದರಿಂದ ದೈಹಿಕ ಮತ್ತು ಮಾನಸಿಕ ಉತ್ತೇಜನವನ್ನು ಪಡೆಯಬಹುದು. ನಿಮ್ಮ ಮುಂದೆ ಒಂದು ಚಿತ್ರ ಇದೆ ನೋಡಿ, ಎಷ್ಟು ಚೆನ್ನಾಗಿ ಅವನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ, ಅವನಿಗೆ ಎಷ್ಟು ಉತ್ತೇಜನವನ್ನು ಕೊಡುವಂಥದ್ದಿದೆ ನೋಡಿ ಆ ಚಿತ್ರ ನೋಡಿ, ಅವನೆಷ್ಟು ಖುಷಿಯಿಂದ ದೈಹಿಕವಾಗಿಯೂ ಸಹ ಶ್ರಮವನ್ನು ವಹಿಸುವಂಥ ಚಿತ್ರ ಇಲ್ಲಿ ಕಾಣಿಸ್ತಾ ಇದೆ ತಾನೆ. ಓಕೆ, ನೋಡ್ತಾ ಇದ್ದೀರಾ ತಾನೆ? ಓಕೆ, ವೆರಿ ಗುಡ್. ಇನ್ನೊಂದು ನೋಡೋಣ, ಸಾಂಪ್ರದಾಯಿಕ ಮತ್ತು ಗ್ರಾಮೀಣ ಕ್ರೀಡೆಗಳ ಅನಾವರಣ. ಸೊ ಇವತ್ತಿನ ಆಧುನಿಕ ಹಾಗೂ ತಾಂತ್ರಿಕ ಯುಗದಲ್ಲಿ ಗ್ರಾಮೀಣ ಕ್ರೀಡೆಗಳು ಕಣ್ಮರೆಯಾಗುತ್ತವೆ. ಕಾಣಿಸ್ತಾ ಇಲ್ಲ ಇವತ್ತು, ಹಲವಾರು ಗ್ರಾಮೀಣ ಕ್ರೀಡೆಗಳು ಇವತ್ತು ಕಣ್ಮರೆಯಾಗ್ತಾ ಇವೆ. ಆದರೂ ಸಹ ನಿಮ್ಮ ಮುಂದೆ ಮೂರು ಚಿತ್ರ ಇದೆ ನೋಡಿ, ತುಂಬ ಗ್ರಾಮೀಣ ಕ್ರೀಡೆಗಳು ಇವತ್ತು ಕಣ್ಮರೆಯಾಗ್ತಾ ಇವೆ. ಆದರೆ ತುಂಬ ಗ್ರಾಮೀಣ ಕ್ರೀಡೆಗಳು ಇವೆ ಇವತ್ತು, ಅದನ್ನು ನಾವು ಮರೀತಾ ಇದ್ದೀವಿ. ಯಾಕೆಂದರೆ ನಮ್ಮ ಕೈ ಮುಂದೆ, ನಮ್ಮ ನಿಮ್ಮ ಕೈ ಮುಂದೆ ಅಂಗೈಯಲ್ಲಿ ಆಡುವಂಥ ಮೊಬೈಲಿನಿಂದ. ಸೊ ತಂತ್ರಾಂಶ ಇವತ್ತು ಬಂತು. ಆದರೆ ನೋಡೋಣ ಮುಂದೆ, ನೋಡಿ ಏನಿದೆ ನೋಡೋಣ. ಮಕ್ಕಳು ಇಂತಹ ಮನರಂಜನಾ ಆಟಗಳಲ್ಲಿ ಪಾಲ್ಗೊಳ್ಳುವುದರಿಂದ ಹಲವಾರು ಸಾಂಪ್ರದಾಯಿಕ ಮತ್ತು ಗ್ರಾಮೀಣ ಕ್ರೀಡೆಗಳ ಆಟದ ಅನುಭವ ಆಗುತ್ತದೆ. ಹಾಗೂ ಇದರಿಂದ ಮಕ್ಕಳನ್ನು ತಾಂತ್ರಿಕತೆಯಿಂದ ಸಂಭವಿಸುವ ಅನಾನುಕೂಲತೆಯನ್ನು ತಪ್ಪಿಸಬಹುದು. ನಿಮ್ಮ ಮುಂದೆ ಮೂರು ಚಿತ್ರ ಇದೆ ನೋಡಿ, ಒಂದು ಚಿನ್ನೆದಾಂಡು, ಒಂದು ಚಿನ್ನೆದಾಂಡು ಆಟ, ಎರಡನೇದು ಚೆನ್ನೈಮಣೆ ಆಟ, ಮೂರನೇ ಆಟ ನೋಡಿ ಬೆಟ್ಟೆ ಆಟ ಅಂತ. ಅದು ಗ್ರಾಮೀಣ ಕ್ರೀಡೆವೆಲ್ಲ ಮತ್ತು ಸಾಂಪ್ರದಾಯಿಕ ಕ್ರೀಡೆಗಳು. ಆ ಇಮೇಜ್ ನಿಮ್ಮ ಮುಂದೆ ಬರ್ತಾ ಇದೆ ತಾನೇ? ಓಕೆ, ನೋಡ್ತಾ ಇದ್ದೀರಾ? ಓಕೆ, ವೆರಿ ಗುಡ್. ಹಾಗಿದ್ರೆ ಮೂರನೇ ಪ್ರಯೋಜನ ನೋಡೋಣ, ವ್ಯಾಯಾಮದ ಒಂದು ರೂಪವಾಗಿ ಕೆಲಸ ಮಾಡುತ್ತದೆ. ಸೊ ಇಂತಹ ಆಟಗಳಲ್ಲಿ ಭಾಗವಹಿಸುವುದರಿಂದ ಕಷ್ಟ ಸಹಿಷ್ಣುತೆ, ಸ್ನಾಯುಗಳ ಬಲ, ಮೈಮಣಿತ, ಕೈಕಾಲುಗಳ ಸಂಯೋಜನೆ, ದೇಹ ಸಂಯೋಜನೆ, ಈ ಮೊದಲಾದ ಅಂಶಗಳು ವ್ಯಾಯಾಮದ ಒಂದು ರೂಪವಾಗಿ ಕೆಲಸ ಮಾಡುತ್ತದೆ. ನಿಮ್ಮ ಮುಂದೆ ಒಂದು ಚಿತ್ರ ಇದೆ ನೋಡಿ, ನೋಡ್ತಾ ಇದ್ದೀರಾ? ಸೊ ಇದರಿಂದ ನಿಮ್ಮ ಮುಂದೆ ಚಿತ್ರ ಕಾಣಿಸ್ತಾ ಇದೆಯಾ? ಸೊ ಓಕೆ, ನೋಡ್ತಾ ಇದ್ದೀರಾ ತಾನೆ ಹೇಗಿದೆ ನೋಡಿ? ಅದು ಈ ಹೆಡ್ಡಿಂಗೆ ವ್ಯಾಯಾಮದ ಒಂದು ರೂಪವಾಗಿ ಕೆಲಸ ಮಾಡುತ್ತದೆ. ಸೊ ಆಟವನ್ನು ಆಡುವುದರಿಂದ ಈ ರೀತಿ ಎಕ್ಸರ್ಸೈಸ್ಗಳು, ವ್ಯಾಯಾಮಗಳು ಚಿತ್ರದಲ್ಲಿ ಕಾಣುವಂತೆ ನಮ್ಮ ದೇಹಕ್ಕೆ ಮತ್ತು ಮನಸ್ಸಿಗೆ ಆಗುತ್ತವೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟು ನಾಲ್ಕನೆಯದು. ಸೊ ನಾಲ್ಕನೇ ಪಾಯಿಂಟ್ ಏನಿದೆ ನೋಡೋಣ, ಹೊಂದಾಣಿಕೆಯ ಮನೋಭಾವನೆಯನ್ನು ಬೆಳೆಸುತ್ತದೆ. ನಿಮ್ಮ ಮುಂದೆ ಇಮೇಜ್ ಬರ್ತಾ ಇದೆ ನೋಡಿ, ಒಂದು ಚಿತ್ರ ಬರ್ತಾ ಇದೆ, ಕಾಣಿಸ್ತಾ ಇದೆಯಾ? ನೋಡ್ತಾ ಇದ್ದೀರಾ ತಾನೇ ಬಾಯ್ಸ್? ಓಕೆ. ಸೊ ಆಟೋಟಗಳಲ್ಲಿ ಭಾಗವಹಿಸುವುದರಿಂದ ವಿದ್ಯಾರ್ಥಿಗಳು ಆರೋಗ್ಯಕರವಾಗಿ ಸಮಾಜದಲ್ಲಿ ಬೆರೆಯುವಂತೆ ಮಾಡುತ್ತದೆ. ಮಕ್ಕಳು ಸಹಕಾರ ಮನೋಭಾವನೆಗಳನ್ನು ರೂಢಿಸಿಕೊಂಡು ಗುಂಪು ಚಟುವಟಿಕೆಗಳಲ್ಲಿ ತೊಡಗಲು ಅವಕಾಶಗಳು ಸೃಷ್ಟಿಯಾಗುತ್ತವೆ. ಹಾಗೂ ವಿದ್ಯಾರ್ಥಿಗಳು ಉತ್ತಮವಾದಂತಹ ನಡತೆಗಳನ್ನು ಬೆಳೆಸಿಕೊಳ್ಳಲಿಕ್ಕೆ ಅನುವು ಮಾಡಿಕೊಡುತ್ತದೆ. ಅಂದರೆ ಕ್ರೀಡೆಗಳಲ್ಲಿ ಭಾಗವಹಿಸುವುದರಿಂದ ಒಂದು ಒಳ್ಳೆಯ ಉತ್ತಮ ನಾಯಕನಾಗಿ ಅಥವಾ ಹೊಂದಾಣಿಕೆಯ ಮನೋಭಾವನೆಯನ್ನು ಇಲ್ಲಿ ಬೆಳೆಸಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಇಲ್ಲಿ ಆಟಗಳಲ್ಲಿ ಸಹಕಾರ ಮನೋಭಾವನೆ ಇರುತ್ತದೆ, ಅಥವಾ ಇಲ್ಲಿ ನಾವು ಉತ್ತಮವಾಗಿ ಬೆರಲಿಕ್ಕೂ ಸಹ ಅನುವು ಮಾಡಿಕೊಡ್ತದೆ. ಸೊ ಚಿತ್ರದಲ್ಲಿ ಕಾಣಿಸ್ತಾ ಇದೆ ನೋಡಿ, ಒಬ್ಬನಿಗೆ ಇಂಜುರಿ ಆಗಿದೆ, ಅಲ್ಲಿ ಮತ್ತೊಬ್ಬನ ಅವನಿಗೆ ಹೆಲ್ಪ್ ಮಾಡ್ತಾ ಇದೆ ನೋಡಿ, ನೋಡ್ತಾ ಇದ್ದೀರಲ್ವಾ?
ಸೊ ಹೀಗೆ ಹೊಂದಾಣಿಕೆಯ ಮನೋಭಾವನೆಯನ್ನು ಆಟ ಇಲ್ಲಿ ಬೆಳೆಸ್ತದೆ ಅಂತ ನಾವಿಲ್ಲಿ ನೋಡಬಹುದು. ನೆಕ್ಸ್ಟ್ ನೋಡೋಣ ಹಾಗಿದ್ರೆ. ಓಕೆ, ಬಿಡುವಿನ ವೇಳೆಯ ಸದುಪಯೋಗ ನೋಡಿ. ಇಲ್ಲಿ ಹಲವಾರು ಮಕ್ಕಳು ಸೇರಿಕೊಂಡು ಆಟ ಆಡ್ತಾ ಇದ್ದಾರೆ. ನಿಮ್ಮ ಮುಂದೆ ಚಿತ್ರ ಬರ್ತಾ ಇದೆ ನೋಡಿ. ಸೊ ನೋಡೋಣ ಹೇಗಿದೆ ಅಂತ. ವಿದ್ಯಾರ್ಥಿಗಳು ಬಿಡುವಿನ ವೇಳೆಯ ಸದುಪಯೋಗ ಮಾಡಿಕೊಳ್ಳದಿದ್ದಾಗ ದುಶ್ಚಟಗಳಿಗೆ ಬಲಿಯಾಗುತ್ತಾರೆ. ನೋಡಿ ಮಕ್ಕಳೇ, ನಾವು ಬಿಡುವಿನ ಸಮಯವನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಳಿಕ್ಕೆ ಆಟ ಒಂದು ಉತ್ತಮ ಮಾಧ್ಯಮವಾಗಿದೆ. ಸೊ ಬಿಡುವಿನ ವೇಳೆಯ ಸದುಪಯೋಗಕ್ಕೆ ಕ್ರೀಡೆಯ ಅನುಭವಗಳು ಸೂಕ್ತ ರೀತಿಯಲ್ಲಿ ಸಹಕಾರಿಯಾಗುತ್ತವೆ. ಸೊ ನೋಡಿ, ನಿಮ್ಮ ಮುಂದೆ ಚಿತ್ರ ನೋಡಿ. ಮಕ್ಕಳು ಫ್ರೀ ಟೈಮಲ್ಲಿ ಇದ್ದಾವಾಗ ಹೇಗೆ ಅವರು ಅದನ್ನು ಬಳಸ್ಕೊಳ್ತಾ ಇದ್ದಾರೆ, ಆಟ ಆಡ್ತಾ ಇದ್ದಾರೆ ಅನ್ನೋದನ್ನು ನೀವು ಚಿತ್ರದಲ್ಲಿ ನೋಡ್ಬೋದು ಮಕ್ಕಳೇ. ನೆಕ್ಸ್ಟ್ ನೋಡೋಣ ಆಗಿದ್ರೆ ಆರನೇದು. ಸೊ ನಾಯಕತ್ವದ ಗುಣಗಳನ್ನು ಬೆಳೆಸುತ್ತದೆ ನೋಡಿ. ನಿಮ್ಮ ಮುಂದೆ ಎರಡು ಚಿತ್ರಗಳಿವೆ, ಬಲಕ್ಕೊಂದು ಎಡಕ್ಕೊಂದು. ಎಡಗಡೆ ಚಿತ್ರದಲ್ಲಿ ಭಾರತದ ಕ್ರಿಕೆಟ್ ತಂಡದ ನಾಯಕನನ್ನು ನೀವು ನೋಡ್ಬೋದು. ನೋಡ್ತಾ ಇದ್ದೀರ ತಾನೇ, ಧೋನಿ, MS ಧೋನಿ ಚಿತ್ರ ಅಲ್ಲಿ ಕಾಣಿಸ್ತಾ ಇದೆ ತಾನೆ, ನೋಡ್ತಾ ಇದ್ದೀರಲ್ವಾ. ಓಕೆ, ಬಲಗಡೆ. ಸೊ ವಿದ್ಯಾರ್ಥಿಗಳು ನಾಯಕತ್ವವನ್ನು ಬೆಳೆಸುವಂತಹ ಚಿತ್ರಗಳು ಚಿತ್ರ ಇಲ್ಲಿ ಮುಂದೆ ಬರ್ತಾ ಇದೆ. ಸೊ ಮಕ್ಕಳಲ್ಲಿ ನಾಯಕತ್ವದ ಗುಣ ನಿಮ್ಮ ಬಲಗಡೆಗೆ ಇರುವಂತಹ ಚಿತ್ರ. ಹಾಗಾದರೆ ಇದು ವಿವರಣೆ ನೋಡೋಣ. ಕ್ರೀಡೆಗಳಲ್ಲಿ ಸೋಲು ಗೆಲುವು ಸಾಮಾನ್ಯವಾಗಿರುತ್ತವೆ, ಹಾಗೂ ಕ್ರೀಡಾ ಮನೋಭಾವನೆ, ಕ್ರಿಯಾಶೀಲತೆ, ಶಿಸ್ತುಬದ್ಧ ಜೀವನ ಶೈಲಿ, ಹೊಂದಾಣಿಕೆ ಮನೋಭಾವನೆ, ಸಹಕಾರ ಮನೋಭಾವನೆ, ಇಂತಹ ಹಲವಾರು ಗುಣಗಳನ್ನು ಬೆಳೆಸಿಕೊಂಡು ನಾಯಕನಾಗಲು ಅವಕಾಶವಿದೆ. ಮಕ್ಕಳೇ, ಇದನ್ನೆಲ್ಲ ಬರ್ಕೊಳ್ತಿದ್ದೀರ ತಾನೇ? ಕಂಪಲ್ಸರಿ ಎಲ್ಲರೂ ಇದನ್ನು ಬರ್ಕೊಳ್ಬೇಕು, ನೋಟ್ ಮಾಡ್ಕೊಳ್ಬೇಕು. ಪೆನ್ನು ಪಟ್ಟಿ ತಗೊಂಡು ಇದನ್ನು ಕಂಪಲ್ಸರಿ ಎಲ್ಲರೂ ನೋಟ್ ಮಾಡ್ಕೊಳ್ಬೇಕು. ಬಹಳ ಇಂಪಾರ್ಟೆಂಟ್ ಇದು. ಈ ವಿಷಯಗಳು ನಿಮಗೆ ಮತ್ತೆ ಪುನಃ ಬೇಕು ಅಂದರೆ ನೀವು ನಿಮಗೆ ಮರೆಯುವಾಗುವುದರಿಂದ ಇದನ್ನು ನೋಟ್ ಮಾಡಿಕೊಂಡ್ರೆ ತುಂಬ ಉತ್ತಮ. ನೋಟ್ ಮಾಡ್ಕೊಳ್ತಾ ಇದ್ದೀರಾ ತಾನೇ? ಓಕೆ, ವೆರಿ ಗುಡ್. ಮುಂದೆ ಹೋಗೋಣ ಆಗಿದ್ರೆ. ಓಕೆ, ಏಳನೇದು ಅಂಶ ಏನು ಹೇಳ್ತಾರೆ ನೋಡೋಣ. ಇತರೆ ಕೆಲಸಗಳಿಂದಾಗುವ ದಣಿವು ಹಾಗೂ ಒತ್ತಡಗಳನ್ನು ದೂರವಾಗಿಸಲು ಆಟಗಳು ಒಂದು ಉತ್ತಮ ಮಾಧ್ಯಮಗಳಾಗಿವೆ. ಇತ್ತೀಚಿನ ವೇಗದ ದಿನಗಳಲ್ಲಿ ಕೆಲಸಗಳಿಂದ ಮನಸ್ಸಿಗೆ ತುಂಬ ಒತ್ತಡಗಳು ಉಂಟಾಗುತ್ತಿವೆ. ಈ ಒತ್ತಡಗಳನ್ನು ದೂರವಾಗಿಸಲು ದಿನಗಳಲ್ಲಿ ಕೆಲವು ಸಮಯವನ್ನಾದರೂ ಆಟಗಳಲ್ಲಿ ತೊಡಗಿಸಿಕೊಂಡರೆ ಮಾನಸಿಕ ಒತ್ತಡಗಳನ್ನು ಸುಲಭವಾಗಿ ನೀಗಿಸಿಕೊಳ್ಬೋದು. ಅದಕ್ಕಾಗಿ ನೋಡಿ, ಇವತ್ತು ಹಲವಾರು ನಾವೊಂದು ಉದಾಹರಣೆ ಕೊಡಬೇಕು ಅಂದರೆ ನಮ್ಮ ಮಾಜಿ ಮುಖ್ಯಮಂತ್ರಿಯಾದಂತಹ ದಿವಂಗತ ಬಂಗಾರಪ್ಪನವರು ಡೈಲಿ ಬೆಳಗ್ಗೆ ಅಥವಾ ಸಂಜೆ ಅವರು ಒಂದು ಬಾಲ್ ಬ್ಯಾಡ್ಮಿಂಟನ್ ಅಥವಾ ಬ್ಯಾಡ್ಮಿಂಟನ್ ಆಡುವುದಕ್ಕೋಸ್ಕರವಾಗಿ ತಮ್ಮ ಸಮಯವನ್ನು, ಎಷ್ಟೇ ಒತ್ತಡ ಇದ್ದರೂ ಸಹ ಆಟ ಆಡುವುದಕ್ಕಾಗಿ ತಮ್ಮ ಸಮಯವನ್ನು ಮೀಸಲಿರ್ತಾ ಇದ್ದರು. ಸೊ ಅದಕ್ಕಾಗಿ ಅವರು ಆರೋಗ್ಯವನ್ನು ಕೊನೆಯ ತನಕ, ತನ್ನ ಜೀವನದ ಕೊನೆಯವರೆಗೂ ಸಹ ಕಾಪಾಡಿಕೊಂಡಿದ್ದರು ಅನ್ನೋದನ್ನು ನಾವಿಲ್ಲಿ ಉದಾಹರಿಸ್ಬೋದು. ಸೊ ನೆಕ್ಸ್ಟ್ ಪಾಯಿಂಟ್ ನೋಡುವ. ಎಂಟನೇದು, ಮಕ್ಕಳು ಅಥವಾ ದೊಡ್ಡವರೆನ್ನದೇ ಎಲ್ಲರ ಜೀವನದಲ್ಲಿ ಬಹುಮುಖ್ಯ ಪಾತ್ರ ಆಟ ವಹಿಸ್ತದೆ. ಸೊ ಕ್ರೀಡೆಯಲ್ಲಿ ಮಕ್ಕಳು ಅಥವಾ ದೊಡ್ಡವರೆನ್ನದೇ ಯಾರು ಬೇಕಾದರೂ ಪಾಲ್ಗೊಳ್ಬೋದು. ಹೀಗೆ ತೊಡಗಿಕೊಳ್ಳುವುದರಿಂದ ಅವರಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಉಲ್ಲಾಸ ಸಿಗುತ್ತದೆ ಮತ್ತು ಸಂತೋಷವೂ ಸಹ ಸಿಗುತ್ತೆ. ಸೊ ಇದರಿಂದ ಆಟವನ್ನು ಆಡುವುದರಿಂದ ನಮಗೆ ಮನಸ್ಸಿಗೂ ಮತ್ತು ದೇಹಕ್ಕೂ ಕೂಡ ಒಳ್ಳೆಯದಾಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ನೋಡೋಣ. ಓಕೆ, ಒಂಬತ್ತನೆಯದು, ದೀರ್ಘಕಾಲಿಕವಾಗಿ ಆರೋಗ್ಯದಿಂದ ಇರಬಹುದು. ನೋಡಿ, ಇಲ್ಲಿ ವಿವರಣೆ ಹೀಗಿದೆ ನೋಡಿ. ಶರೀರದಲ್ಲಿ ಸಮ ಪ್ರಮಾಣದ ಬೊಜ್ಜನ್ನು ಕಾಯ್ದುಕೊಳ್ಳುವುದರೊಂದಿಗೆ ಸ್ಥೂಲಕಾಯವನ್ನು ಹೊಂದದಂತೆ ನೋಡಿಕೊಳ್ಳುವುದು, ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡುವುದು, ಅಧಿಕ ಕೊಲೆಸ್ಟ್ರಾಲನ್ನು ತಡೆಗಟ್ಟುವುದು ಹಾಗೂ ಸಕ್ಕರೆ ಕಾಯಿಲೆ ಹಾಗೂ ಹೃದಯ ಸಂಬಂಧಿತ ಕಾಯಿಲೆಗಳನ್ನು ದೂರವಿಡಲು ಕ್ರೀಡೆ ಸಹಕಾರಿಯಾಗಿದೆ. ಆಟವನ್ನು ಆಡುವುದರಿಂದ ಅಥವಾ ಮನರಂಜನಾ ಆಟಗಳಲ್ಲಿ ತೊಡಗಿಕೊಳ್ಳುವುದರಿಂದ ಈ ಎಲ್ಲ ಭಯಾನಕ ಕಾಯಿಲೆಗಳಿಂದ ದೂರ ಇರಬಹುದು ಅಂತ ನಾವಿಲ್ಲಿ ನೋಡ್ಬೋದು. ಅಂದರೆ ದೀರ್ಘಕಾಲಿಕವಾಗಿ ಆರೋಗ್ಯವನ್ನು ನಾವಿಲ್ಲಿ ಕಾಪಾಡಿಕೊಳ್ಬೋದು. ನಿಮಗೂ ಕೂಡ ಇಷ್ಟ ಇದೆಯಾ ಹೀಗೆ ಮಾಡಲಿಕ್ಕೆ? ಓಕೆ, ಇಷ್ಟ ಇದೆ ತಾನೇ? ವೆರಿ ಗುಡ್. ನೋಡೋಣ ಕೊನೆಯ ಒಂದು ಪಾಯಿಂಟನ್ನು ನೋಡೋಣ. ಹತ್ತನೇದು, ಸುಪ್ತ ಪ್ರತಿಭೆಯ ಪ್ರದರ್ಶನಕ್ಕೆ ಅವಕಾಶ. ನಿಮ್ಮ ಮುಂದೆ ಒಂದು ಚಿತ್ರ ಇದೆ ನೋಡಿ ಅಲ್ಲಿ. ಸೊ ಹಿಮಾದಾಸ್ ಅಸ್ಸಾಂನಲ್ಲಿ
ಹುಟ್ಟಿದಂತಹ ಒಬ್ಬ ಪ್ರತಿಭೆ ಇದು. ಸೊ ಹಿಮಾದಾಸ್ ಅಲ್ಲಿ ಚಿತ್ರ ಕಾಣಿಸ್ತಾ ಇದೆ ತಾನೆ, ನೋಡ್ತಾ ಇದ್ರಲ್ವಾ ಬಾಯ್ಸ್, ಏನು ಮಾಡ್ತಿದ್ದೀರಲ್ಲಿ ನೋಡ್ತಾ ಇದ್ದೀರ ತಾನೆ. ಸೊ ವಿವರಣೆ ಹೇಗಿದೆ ನೋಡಿ, ಅಸ್ಸಾಂನ ದಿಂಗ್ನಲ್ಲಿ ಜನಿಸಿದ ಈಕೆ ಗದ್ದೆಗಳಲ್ಲಿ, ಬರೀ ಗದ್ದೆಗಳಲ್ಲಿ ಬರಿಗಾಲಿನಲ್ಲಿ ಓಡಿಕೊಂಡೇ ಶಾಲೆಗೆ ಬರುತ್ತಿದ್ದಳು. ಇವಳ ಈ ಪ್ರತಿಭೆಯನ್ನು ಕಂಡ ಅಲ್ಲಿಯ ಶಿಕ್ಷಕರು ಕ್ರೀಡಾ ತರಬೇತಿ ಶಾಲೆಗೆ ಸೇರಲು ಅನುವು ಮಾಡಿಕೊಟ್ಟರು. ಅದಕ್ಕಾಗಿ ಇವಳು ವಿಶ್ವ ಜೂನಿಯರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಓಟದ ವಿಭಾಗದಲ್ಲಿ ಚಿನ್ನದ ಪದಕ ಪಡೆದು ದಿಂಗ್ ಎಕ್ಸ್ಪ್ರೆಸ್ ಎಂದೇ ವಿಶ್ವಕ್ಕೆ ಪ್ರಸಿದ್ಧಿಯಾಗಿದ್ದಾಳೆ. ಅಷ್ಟೇ ಅಲ್ಲ, ಇವಳಿವತ್ತು ಅಲ್ಲಿಯ ಸರ್ಕಾರ ಅವಳಿಗೆ ಇವತ್ತು ಒಂದು ಪೊಲೀಸ್ ಇಲಾಖೆಯಲ್ಲಿ ಒಂದು ಹುದ್ದೆಯನ್ನು ಸಹ ನೀಡಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಸೊ ನಿಮಗೂ ಹೀಗಾಗಬೇಕು ಅಂತ ಆಸೆ ಇದೆಯಾ ತಾನೆ? ವೆರಿ ಗುಡ್. ನೀವು ಆಟಗಳಲ್ಲಿ, ಇಂತಹ ಕ್ರೀಡೆಗಳಲ್ಲಿ ತೊಡಗಿಕೊಳ್ಳುವುದರಿಂದ ನಿಮಗೂ ಸಹ ಹೀಗಾಗಲಿಕ್ಕೆ ಅವಕಾಶ ಇದೆ ನೋಡಿ. ಸೊ ಈ ಅವಕಾಶವನ್ನು ನೀವು ಬಳಸ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ. ನೆಕ್ಸ್ಟ್ ಮುಂದೆ ಹೋಗೋಣ ಹಾಗಿದ್ರೆ. ಓಕೆ, ಹಾಗಿದ್ರೆ ಮನೋರಂಜನಾ ಆಟಗಳಲ್ಲಿ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ನಿಮ್ಮ ಮುಂದೆ ಒಂದು ಆಟದ ಹೆಸರು ಬರ್ತಾ ಇದೆ ನೋಡಿ, ಎರಡು ಚಿತ್ರ ಇದೆ, ಮೇಲ್ಗಡೆ ಒಂದು ಹೆಡ್ಡಿಂಗ್ ಇದೆ, ಕಾಣಿಸ್ತಾ ಇದೆಯಾ, ನೋಡ್ತಾ ಇದ್ದೀರಲ್ವಾ? ಓಕೆ, ವೆರಿ ಗುಡ್. ಕೈ ಚೆಂಡು ಆಟ ಅಂತ ನೋಡಿ, ಎರಡು ಎರಡು ಚಿತ್ರಗಳನ್ನು ನಿಮ್ಮ ಮುಂದೆ ನೀವು ಬರ್ತಾ ಇದೆ ನೋಡ್ಬೋದು. ನೋಡಿ, ಇದ್ರ ವಿವರಣೆ ಹೀಗಿದೆ. ಒಂದು ಆಯತಾಕಾರದ ಅಂಕಣದಲ್ಲಿ ಎರಡೂ ತಂಡದ ನಾಯಕರು ಹರಡಿಕೊಂಡಿರಬೇಕು. ನಿಮ್ಮ ಬಲಗಡೆ ಚಿತ್ರ ನೋಡಿ, ಈ ಒಂದು ವಿವರಣೆಗೆ ಅಂಕಣ ಸರಿ ಇದೆ ನೋಡಿ, ಚಿತ್ರ ಸರಿ ಇದೆ ನೋಡಿ ಅಲ್ವಾ, ಹಾಗೆ ಹರಡ್ಕೊಂಡಿರಬೇಕು. ಅಂಕಣದ ಎರಡೂ ಬದಿಯ ಕೊನೆಗಳಲ್ಲಿ 6-8 feet ಅಗಲವಿರುವ ಎರಡು ಅರ್ಧ ಗೋಲಗಳನ್ನು ಹಾಕಿಕೊಂಡು ಸೆಂಟರ್ ಲೈನನ್ನು ಹಾಕಿ ಅದರ ಮಧ್ಯದಲ್ಲಿ 4 feet ಒಂದು ವೃತ್ತವನ್ನು ರಚಿಸಬೇಕು. ನೋಡಿ, ನಿಮ್ಮ ಎಡಗಡೆ ಒಂದು ಚಿತ್ರ ಬರ್ತಾ ಇದೆ. ಈ ರೀತಿಯಾಗಿ ಅಂಕಣವನ್ನು ನೀವು ರಚಿಸ್ಕೊಳ್ಬೇಕು. ನೋಡಿ, ಎರಡು ಬದಿಯ ರೇಖೆಗಳ ಕೊನೆಯಲ್ಲಿ ಅಥವಾ ಮಧ್ಯದಲ್ಲಿ ನೋಡಿ ಎರಡು ಅರ್ಧ ವೃತ್ತವನ್ನು ರಚಿಸಿದ್ದಾರೆ. ಅದೇ ರೀತಿಯಾಗಿ ಸೆಂಟರ್ ಲೈನ್ ಅಂತ ಹಾಕ್ಕೊಂಡಿರಬೇಕು. ಸೆಂಟರ್ ಲೈನಲ್ಲಿ ಒಂದು ಸರ್ಕಲನ್ನು ಹಾಕಿದ್ದಾರೆ, ನೋಡ್ತಾ ಇದ್ರಲ್ವಾ, ಕಾಣಿಸ್ತಾ ಇದೆ ತಾನೆ. ಸೊ ಆ ರೀತಿ ನಾವು ಅಂಕಣವನ್ನು ರಚನೆ ಮಾಡಿಕೊಳ್ಬೇಕು ಈ ಆಟವನ್ನು ಆಡುವ ಪೂರ್ವದಲ್ಲಿ. ಸೊ ಈ ಥರ ಅಂಕಣವನ್ನು ರಚಿಸ್ಕೊಂಡ ನಂತರ ನಾವು ಶಿಕ್ಷಕರಲ್ಲಿ ನಿಲ್ಲಬೇಕು. ಹಾಗಿದ್ರೆ ಶಿಕ್ಷಕರು ಅಂಕಣದ ಮಧ್ಯ ಗೋಲದಲ್ಲಿ ನಿಂತು ಚೆಂಡನ್ನು ಮೇಲಕ್ಕೆ ಎಸೆಯಬೇಕು. ಕೂಡಲೇ ಆಟಗಾರರು ಚೆಂಡನ್ನು ಒಬ್ಬರಿಂದ ಇನ್ನೊಬ್ಬರಿಗೆ ಕೊಡುತ್ತಾ ಚೆಂಡಿನೊಡನೆ ಎದುರು ಅಂಕಣದ ಗೋಲ್ನೊಳಗೆ ನುಗ್ಗಬೇಕು. ಈ ರೀತಿ ಮಾಡುವುದರಿಂದ ಅಂದರೆ ಈ ರೀತಿ ಒಳಗಡೆ ನುಗ್ಗಿದ ತಂಡಕ್ಕೆ ಪ್ರತಿ ಬಾರಿಗೂ ಒಂದೊಂದು ಅಂಕ ನೀಡಲಾಗುವುದು. ಈ ಆಟಕ್ಕೆ ನಿರ್ದಿಷ್ಟ ಸಮಯವನ್ನು ನಿಗದಿಗೊಳಿಸಬೇಕು. ಅಂದರೆ ನಾನಿಲ್ಲಿ 2-5 minutes ಅಂತ ಕೊಟ್ಟಿದ್ದೀನಿ, ಎಷ್ಟು ನಿಮಿಷ ಬೇಕಾದರೂ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಇಟ್ಕೊಳ್ಬೋದು. ಯಾವ ತಂಡ ಅಧಿಕ ಅಂಕ ಗಳಿಸುವುದೋ ಆ ತಂಡಕ್ಕೆ ವಿಜಯಿ ತಂಡ ಅಥವಾ ವಿಜಯಿ ತಂಡ ಅಂತ ನಾವಿಲ್ಲಿ ಘೋಷಿಸ್ಬೋದು. ಹಾಗಿದ್ರೆ ಈ ಆಟ ಹೇಗಿದೆ ಅಂತ ನೋಡೋಣವಾ? ಕಾತುರತೆ ಇದೆಯಾ? ಓಕೆ, ನಿಮ್ಮ ಮುಂದೆ ಆಟ ಬರ್ತಾ ಇದೆ ನೋಡಿ. ಬಾಯ್ಸ್, ಅಲ್ಲಿ ಏನು ಮಾಡ್ತಿದ್ದೀರಾ, ನೋಡ್ತಾ ಇದ್ದೀರಾ ತಾನೆ? ಓಕೆ ನೋಡಿ, ಮಕ್ಕಳು ಎಷ್ಟು ಖುಷಿಯಿಂದ ಆಡ್ತಾ ಇದ್ದಾರೆ ನೋಡಿ. ನಿಮಗೂ ಆಡಬೇಕು ಅನ್ನಿಸ್ತಾ ಇದೆಯಾ? ನೀವು ಸಹ ಹೀಗೆ ಆಡ್ಬೋದು ನೋಡಿ, ಎಷ್ಟು ಖುಷಿಯಿಂದ ಆಡ್ತಾ ಇದ್ದಾರೆ ನೋಡಿ ಅಂಕಣದಲ್ಲಿ. ನೋಡಿ, ಗೋಲಾಯಿತು ನೋಡಿ, ಅರ್ಧ ಸರ್ಕಲ್ನಲ್ಲಿ ಗೋಲನ್ನು ಮಾಡ್ದ ಅವನು, ಚೆಂಡನ್ನು ಹಾಕದ. ಎಸ್, ಇನ್ನೊಂದು ಗೋಲಲ್ಲಿ ಮಾಡ್ದ ನೋಡಿ. ನೋಡ್ತಾ ಇದ್ರಲ್ಲ ಮಕ್ಕಳೇ, ಎಸ್, ಇನ್ನೊಂದು ತಂಡದಿಂದ ಮತ್ತೊಂದು ಗೋಲ್ ಆಯ್ತು ನೋಡಿ.
ಬಾಲ್ ಹೊರಗಡೆ ಹೋದಾಗ ಶಿಕ್ಷಕರು ಅದನ್ನು ವಾಪಸ್ ಕೊಡ್ತಾ ಇದೆ ನೋಡಿ. ಅದು ಆಟದ ನಿಯಮದಲ್ಲೂ ಸಹ ಒಂದಾಗಿರ್ತದೆ. ಅಂಕಣದ ಹೊರಗೆ ಬಾಲ್ ಹೋಯ್ತು ಅಂದರೆ ನೋಡಿ, ಇನ್ನೊಂದು ಸಲ ಹೊರಗೆ ಹೋಯ್ತು ನೋಡಿ ಬಾಲು. ಓಕೆ, ನೋಡಿದೆ ತಾನೆ ಹೇಗಿತ್ತು ಆಟ? ಚೆನ್ನಾಗಿತ್ತು ತಾನೆ? ಓಕೆ, ನೋಡ್ತಾ ಇದ್ದೀರಲ್ವಾ? ಹಾಗೆ ಇನ್ನೊಂದು ಆಟ ನೋಡೋಣ. ಈ ಆಟದ ಹೆಸರು ಬಂದುಬಿಟ್ಟು ಆಕಾಶ ಭೂಮಿ ಪಾತಾಳ ಅಂತ. ನೋಡಿ ನಿಮ್ಮ ಮುಂದೆ ಚಿತ್ರ ಬರ್ತಾ ಇದೆ ನೋಡಲಿ. ಸೊ ಇದರ ವಿವರಣೆ ನೋಡೋಣ ಹೇಗಿದೆ ಅಂತ ನೋಡಿ. ಮೊದಲಿಗೆ ಎಲ್ಲ ವಿದ್ಯಾರ್ಥಿಗಳು ವೃತ್ತದಲ್ಲಿ ನಿಲ್ಲುವುದು. ಎಲ್ಲ ಮಕ್ಕಳು ಕಾಣುವ ಸ್ಥಳದಲ್ಲಿ ಶಿಕ್ಷಕರು ನಿಂತುಕೊಂಡಿರಬೇಕು. ಶಿಕ್ಷಕರು ಆಕಾಶ ಎಂದಾಗ ಎಲ್ಲ ಮಕ್ಕಳು ತಮ್ಮ ಎರಡು ಕೈಗಳನ್ನು ಮೇಲೆತ್ತುವುದು. ಭೂಮಿ ಎಂದಾಗ ಎರಡು ಕೈಗಳನ್ನು ನೋಡೋಣ, ಮುಂದೇನಿದೆ ನೋಡೋಣ. ಸೊ ನಾನು ಒಂಚೂರು ವಿವರಣೆ ಕೊಡ್ತೇನೆ ಇಲ್ಲಿ ನೋಡೋಣ. ಸೊ ಇಲ್ಲಿ ನೋಡಿ, ಒಂದು ಸರ್ಕಲನ್ನು ಹಾಕ್ಕೊಂಡಿರಬೇಕು. ಸರ್ಕಲ್ನ ಸುತ್ತಲೂ ಸಹ ವಿದ್ಯಾರ್ಥಿಗಳು ನಿಂತುಕೊಂಡಿರಬೇಕು. ಆ್ಯಕ್ಚುಲಿ ಅಲ್ಲಿ ಶಿಕ್ಷಕರು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ, ಅದಕ್ಕಾಗಿ ಒಂದು ವೃತ್ತದ ಕೇಂದ್ರದಲ್ಲಿ ಶಿಕ್ಷಕರು ನಿಂತ್ಕೊಂಡಿದ್ದಾರೆ. ಆ್ಯಕ್ಚುಲಿ ಶಿಕ್ಷಕರು ಹೊರಗಡೆ ನಿಂತುಕೊಂಡು ನಿಮಗೆ ಮುಂದಿನ ಆಟದಲ್ಲಿ ಗೊತ್ತಾಗ್ತದೆ ಶಿಕ್ಷಕರು ಇಲ್ಲಿ ನಿಂತ್ಕೊಳ್ಬೇಕು ಅಂತ. ಸೊ ಈ ಚಿತ್ರದಲ್ಲಿ ನಿಮಗೆ ಕಾಣಿಸ್ತಾ ಇರುವಂತೆ ಶಿಕ್ಷಕರು ಮಧ್ಯದಲ್ಲಿ ನಿಂತ್ಕೊಂಡಿದ್ದಾರೆ, ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾರೆ. ಸೊ ಮುಂದೆ ನೋಡೋಣ. ಅಂಗೈ ಭೂಮಿಗೆ ಅಭಿಮುಖವಾಗಿರುವಂತೆ ದೇಹದ ಮುಂದೆ ತರುವುದು. ಪಾತಾಳ ಎಂದಾಗ ಕೈಗಳನ್ನು ಸೊಂಟದ ಮೇಲೆ ಇಡಬೇಕು. ವಿದ್ಯಾರ್ಥಿಗಳು ಶಿಕ್ಷಕರು ಹೇಳಿದಂತೆ ಮಾಡಬೇಕು. ಇದನ್ನು ಅನುಸರಿಸದೇ ಇದ್ದ ವಿದ್ಯಾರ್ಥಿಗಳು ಆಟದಿಂದ ಹೊರಹೋಗುತ್ತಾರೆ. ಎಲ್ಲ ಮಕ್ಕಳು ಶಿಕ್ಷಕರನ್ನು ನೋಡ್ತಾ ಇರಬೇಕು. ಸೊ ನೋಡೋಣ ಈ ಆಟ ಹಾಗಿದ್ರೆ. ಇದನ್ನು ಬರೀ ಬಾಯಲ್ಲಿ ಹೇಳಿದ್ರೆ ಚಂದ ಅಲ್ಲ ಅಲ್ವಾ? ವಿಡಿಯೋ ನೋಡೋಣ ಹೇಗಿದೆ ಅಂತ ನೋಡೋಣ ಮಕ್ಕಳೇ. ಓಕೆ, ನಿಮ್ಮ ಮುಂದೆ ವಿಡಿಯೋ ಬರ್ತಾ ಇದೆ ನೋಡಿ. ಎಸ್, ನೋಡ್ತಾ ಇದ್ರಲ್ವಾ ನೋಡಿ, ಶಿಕ್ಷಕರು ಎಲ್ಲಿದ್ದಾರೆ ನೋಡಿ. ಈಗ ಎಲ್ಲ ಮಕ್ಕಳು ಸಹ ಶಿಕ್ಷಕರಿಗೆ ಕಾಣಿಸ್ತಾ ಇದ್ದಾರೆ. ಅಂತಹ ಸ್ಥಳದಲ್ಲಿ ಶಿಕ್ಷಕ ನಿಂತ್ಕೊಂಡಿದ್ದಾರೆ ನೋಡಿ. ಶಿಕ್ಷಕರು ಹೇಳದಂತೆ ಮಕ್ಕಳು ಮಾಡ್ತಾ ಇದ್ದಾರೆ ನೋಡಿ. ಹೀಗೆ ಯಾರು ಮಾಡೋದಿಲ್ವಾ ಅವರು ಈ ಆಟದಿಂದ ಹೊರಕೋಗ್ತಾರೆ. ಅಲ್ಲಿ ಕೆಲವು ಮಕ್ಕಳು ಹೊರಗೆ ಹೋಗ್ತಾ ಇದ್ದಾರೆ ನೋಡಿ. ಮಕ್ಕಳು ತಾವ್ಯಾರು ತಪ್ಪಬಾರ್ದು ಅಂತ ಅತ್ಯಂತ ಜಾಗರೂಕತೆಯಿಂದ ಆಡ್ತಾ ಇದ್ದಾರೆ ನೋಡಿ ಅಲ್ವಾ? ಎಸ್, ಕೆಲವೇ ಜನ ಇದ್ದಾರೆ ನೋಡಿ ಈಗ. ನೋಡ್ತಾ ಇದ್ದೀರಾ ತಾನೇ? ನೋಡಿ ಸುಮಾರೆಲ್ಲರೂ ಹೊರಗೆ ಹೋಗ್ತಾ ಇದ್ದಾರೆ ನೋಡಿ. ಇನ್ನು 3 ಮಂದಿ ಅಷ್ಟೇ ಇದ್ದಾರೆ ಅಲ್ವಾ? ಎಸ್ ನೋಡಿ, ಇಬ್ಬರೇ ಇದ್ದಾರೆ ನೋಡಿ. ಸೊ ನೋಡಿದಲ್ವಾ, ಇದರಲ್ಲಿ ಒಬ್ಬನು ವಿಜಯಿ ಆಗ್ತಾನೆ. ಯಾರು ಕೊನೆ ತನಕ ಇದನ್ನು ಪಾಲಿಸ್ತಾರೋ ಅವನು ವಿಜಯಿ ಆಗ್ತಾನೆ. ಇನ್ನೊಬ್ಬನು ಹೊರ ಹೋಗ್ತಾನೆ, ಅವನಿಗೆ ವಿಜಯಿ ಅಂತ ಅಥವಾ ಗೆದ್ದವನು ಅಂತ ನಾವಿಲ್ಲಿ ಅವನಿಗೆ ಬಿರುದನ್ನು ಕೊಡ್ಬೋದು. ಹಾಗಿದ್ರೆ ನೆಕ್ಸ್ಟ್ ನೋಡೋಣ. ಈ ಆಟ ನೋಡಿದ್ರಲ್ವಾ, ಏನನ್ನಿಸ್ತು? ಖುಷಿ ಆಗ್ತಿದೆಯಾ? ಓಕೆ, ವೆರಿ ಗುಡ್. ಎಲ್ಲರಿಗೂ ಸಹ ಖುಷಿ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದೆ ಹೋಗೋಣ. ಆಗಿದ್ರೆ ಇನ್ನೊಂದು ಆಟ ನೋಡೋಣ, ಗೋಡೆ ಯುದ್ಧ ಅಂತ. ನೋಡಿ ನಿಮ್ಮ ಮುಂದೆ ಚಿತ್ರ ಕಾಣಿಸ್ತಾ ಇದೆಯಲ್ವಾ? ಎಸ್, ಎರಡು ತಂಡಗಳು ಅಭಿಮುಖವಾಗಿ ಮುಖ ಅಲ್ಲ, ವಿರುದ್ಧ ದಿಕ್ಕಿಗೆ ಮುಖ ಮಾಡಿ ನಿಂತ್ಕೊಳ್ಳಿದ್ದಾರೆ. ಮೊಣಕೈಯನ್ನು ಮಡಚಿಕೊಂಡು ಒಬ್ರಿಗೊಬ್ಬರು ಲಾಕ್ ಮಾಡುವ ಸ್ಥಿತಿಯಲ್ಲಿ ಒಬ್ರಿಗೊಬ್ಬರು ನೋಡಿ ಹೇಗೆ ಲಾಕ್ ಮಾಡ್ಕೊಂಡಿದ್ದಾರೆ ನೋಡಿ, ಆ ಸ್ಥಿತಿಯಲ್ಲಿ ನಿಂತ್ಕೊಂಡಿದ್ದಾರೆ. ಇದರ ವಿವರಣೆ ಹೀಗಿದೆ ನೋಡಿ.
ಮಕ್ಕಳನ್ನು ಎರಡು ಗುಂಪುಗಳಾಗಿ ವಿಂಗಡಿಸುವುದು. ಆ ಎರಡೂ ಗುಂಪಿನ ಮಕ್ಕಳು ವಿರುದ್ಧ ದಿಕ್ಕಿಗೆ ಮುಖ ಮಾಡಿ ಬೆನ್ನಿಗೆ ಬೆನ್ನು ತೋರುವಂತೆ ನಿಲ್ಲಿಸಬೇಕು. ಎರಡೂ ತಂಡದ ವಿದ್ಯಾರ್ಥಿಗಳು ತಮ್ಮ ಮೊಣಕೈಗಳನ್ನು ಮಡಚಿ ಒಬ್ಬರನ್ನೊಬ್ಬರು ಲಾಕ್ ಮಾಡುವ ಸ್ಥಿತಿಯಲ್ಲಿ ನಿಂತಿರಬೇಕು. ಓಕೆ, ಹಾಗೆ ಅಲ್ಲಿ ನಿಂತ್ಕೊಂಡಿರಬೇಕು. ಹಾಗಿದ್ರೆ ನೆಕ್ಸ್ಟ್ ನೋಡೋಣ. ನಂತರ ಎರಡೂ ತಂಡದ ಮಕ್ಕಳನ್ನು ಗಟ್ಟಿಯಾಗಿ ಗೋಡೆ ತರಹ ನಿಲ್ಲುವಂತೆ ಮಧ್ಯದ ಗೆರೆಯ ಹತ್ತಿರ ನಿಲ್ಲಿಸುವುದು. ಶಿಕ್ಷಕರು ಸೀಟಿ ಊದಿದಾಗ ಬೆನ್ನಿನಿಂದಲೇ ತಳ್ಳಬೇಕು. ಹೀಗೆ ತಳ್ಳುತ್ತಾ ತಳ್ಳುತ್ತಾ ಕೊನೆಯಲ್ಲಿ ಹಾಕಿರುವ ನಿರ್ಣಾಯಕ ಕೊನೆ ಗೆರೆ ಹಾಕಿರ್ತಾರೆ ನಿರ್ಣಾಯಕ ಗೆರೆ ಅಂತ, ನಿಮಗೆ ಚಿತ್ರ ನೋಡಿ ಗೊತ್ತಾಗ್ತದಲ್ಲಿ, ನಿರ್ಣಾಯಕ ಗೆರೆಯನ್ನು ಯಾವ ತಂಡ ತಳ್ಳಿ ತಮ್ಮ ಎದುರಿನ ತಂಡವನ್ನು ಗೆರೆಯಿಂದ ಹೊರಗೆ ತಳ್ಳುವುದೋ ಆ ತಂಡವನ್ನು ವಿಜಯಶಾಲಿ ತಂಡ ಅಂತ ಘೋಷಿಸಲಾಗ್ತದೆ. ನೋಡೋಣ ಹಾಗಿದ್ರೆ ಆಟದ ಒಂದು ವಿಡಿಯೋವನ್ನು ನೋಡೋಣ. ಆಟ ನೋಡಿದ್ರೆ ಈ ಎಲ್ಲ ವಿವರಣೆಗಳು ಆ ಆಟದಲ್ಲಿ ಇವೆ. ನೋಡೋಣ ಹಾಗಿದ್ರೆ. ಓಕೆ ನೋಡಿ, ನಿಮ್ಮ ಮುಂದೆ ಆಟ ಬರ್ತಾ ಇದೆ ನೋಡಿ. ನಿರ್ಣಾಯಕ ಗೆರೆ, ಅವರವ್ರ ಮುಂದೆ ನಿರ್ಣಾಯಕ ಗೆರೆ ಇದೆ ನೋಡಿ. ಮಧ್ಯ ಒಂದು ಸೆಂಟರ್ ಲೈನ್ ಇದೆ ನೋಡಿ. ಶಿಕ್ಷಕರು ಲಾಕ್ ಮಾಡ್ಕೊಳ್ಳಿಕ್ಕೆ ಹೇಳ್ತಾ ಇದ್ದಾರೆ. ಹೇಗೆ ಹೇಗೆ ಮೊಣಕೈಯನ್ನು ಮಡಚಿ ಒಬ್ರಿಗೊಬ್ರಿಗೆ ಲಾಕ್ ಮಾಡ್ಕೊಳ್ಳಿಕ್ಕೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ ನೋಡಿ. ನೋಡ್ತಾ ಇದ್ದೀರಲ್ವಾ, ಆಟ ಸ್ಟಾರ್ಟ್ ಆಗ್ತಾ ಇದೆ ನೋಡಿ. ಸ್ಟಾರ್ಟ್ ಆಯಿತು. ಎಸ್, ಮಕ್ಕಳು ಎಷ್ಟು ಖುಷಿಯಿಂದ ಆಡ್ತಾ ಇದ್ದಾರೆ ನೋಡಿ. ತಂಡಗಳನ್ನು ಮತ್ತೆ ಶಿಕ್ಷಕರು ಜೋಡಿಸ್ತಾ ಇದ್ದಾರೆ, ಜೋಡಣೆ ಮಾಡ್ತಾ ಇದ್ದಾರೆ ನೋಡಿ. ಹೇಗೆ ನಿಂತ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಮಕ್ಕಳು ಗೋಡೆ ಥರ ನಿಂತ್ಕೊಂಡಿರ್ತಾರೆ ನೋಡಿ, ಲಾಕ್ ಮಾಡಿಕೊಂಡು ಗಟ್ಟಿಯಾಗಿ. ಗೋಡೆ ಗಟ್ಟಿಯಾಗಿ ನಿಂತ್ಕೊಂಡಿರ್ತೆ ತಾನೆ, ಆ ಥರ ನಿಂತ್ಕೊಂಡಿರ್ತಾರೆ ನೋಡಿ. ಆಮೇಲೆ ಸ್ಟಾರ್ಟ್ ಆಗುತ್ತೆ, ಶಿಕ್ಷಕರು ವಿಸಿಲ್ ಹಾಕಿದ ನಂತರ. ತಂಡವನ್ನು ಬದಲಾವಣೆ ಮಾಡ್ತಾ ಇದೆ ನೋಡಿ. ಆಚೆ ತಂಡವನ್ನು ಈಚೆ ಕಡೆಗೆ, ಈಚೆ ತಂಡವನ್ನು ಆಚೆ ಕಡೆಗೆ ಶಿಕ್ಷಕರು ಬರಲಿಕ್ಕೆ ಹೇಳ್ತಾ ಇದ್ದಾರೆ. ಇನ್ನೊಂದು ಸಲ ಸ್ಟಾರ್ಟ್ ಮಾಡ್ತಾ ಇದೆ ನೋಡಿ ಶಿಕ್ಷಕರು. ಸ್ಟಾರ್ಟ್ ಆಯ್ತು ನೋಡಿ. ಎಸ್, ನೋಡ್ದಲ್ಲ. ಓಕೆ, ವೆರಿ ಗುಡ್. ಮುಂದೆ ಹೋಗೋಣವಾಗಿದ್ರೆ ಇನ್ನೊಂದು ಆಟ ನೋಡೋಣ. ಈ ಆಟದ ಹೆಸರು ಮೊಸಳೆ ಬಾಯಿ ಅಂತ ನೋಡಿ. ನಿಮ್ಮ ಚಿತ್ರದಲ್ಲಿ ಕಾಣಿಸ್ತಾ ಇದೆ ನೋಡಿ. ಒಂದು ತಂಡದವರು ತಮ್ಮ ಎರಡೂ ಕೈಗಳನ್ನು ಮುಂದೆ ಚಾಚಿ ಮೊಸಳೆ ಬಾಯಿ ಕಳೆಯುವ ಥರ ಮಾಡಿಕೊಂಡಿರಬೇಕು. ಇನ್ನೊಂದು ತಂಡದವರು ಅವರನ್ನು ಮುಟ್ಟುವ ಥರ ಆ್ಯಕ್ಷನ್ನಲ್ಲಿ ಇರಬೇಕು. ವಿವರಣೆ ನೋಡೋಣ ಹಾಗಿದ್ರೆ ಹೇಗಿದೆ ನೋಡಿ. ಮೊದಲಿಗೆ ಮಕ್ಕಳನ್ನು ಎರಡು ಗುಂಪುಗಳಾಗಿ ತಂಡಗಳಾಗಿ ವಿಭಾಗಿಸಬೇಕು. ಸುಮಾರು 8-10 meters ಅಂತರದಲ್ಲಿ ಅಭಿಮುಖವಾಗಿ ಸಾಲಿನಲ್ಲಿ ನಿಲ್ಲಿಸುವುದು. ಎರಡೂ ತಂಡಗಳಿಗೆ ಎ ಮತ್ತು ಬಿ ಅಂತ ಹೆಸರನ್ನು ಕೊಟ್ಕೊಳ್ಬಹುದು. ಯಾವುದೇ ಹೆಸರು ಬೇಕಾದ್ರೂ ಕೊಟ್ಕೊಳ್ಬಹುದು. ನಾ ಇಲ್ಲಿ ಎ ಮತ್ತು ಬಿ ಅಂತ ಕೊಟ್ಟಿದ್ದೀನಿ. ಬಿ ತಂಡದವರು ತಮ್ಮ ಕೈಗಳನ್ನು ಮುಂದೆ ಚಾಚಿ ಮೊಸಳೆ ಬಾಯಿ ತೆರೆಯುವ ಹಾಗೆ ಮಾಡಿಕೊಂಡಿರಬೇಕು. ಎಲ್ಲ ಆಟಗಾರರಿಗೂ 1 ಕ್ರಮ ಸಂಖ್ಯೆಯನ್ನು ಹೇಳುವುದು. ಸೊ ಒಬ್ಬೊಬ್ಬರಿಗೆ ಒಂದೊಂದು ಸಂಖ್ಯೆಯನ್ನು ಹೇಳಲಿಕ್ಕೆ ನಾವು ಹೇಳಬೇಕು. 1 ಎಷ್ಟು ಜನ ಇದ್ದಾರೋ ಅಷ್ಟು ಎರಡು ತಂಡಕ್ಕೂ ಸಹ ಹೇಳಬೇಕು. ಈಗ ಎ ತಂಡದಲ್ಲಿ ಶಿಕ್ಷಕರು ಹೇಳಿದ ಸಂಖ್ಯೆಯ ಒಬ್ಬ ಆಟಗಾರ ಮೊಸಳೆ ಬಾಯಿ ತರಹ ಮಾಡಿಕೊಂಡ ತಂಡದ ಒಬ್ಬನ ಕೈ ಮುಟ್ಟಿ ತನ್ನ ಮೊದಲನೇ ಸ್ಥಾನಕ್ಕೆ ಓಡಿ ಬರಬೇಕು. ಆಗ ಮುಟ್ಟಿಸಿಕೊಂಡವನು ಕೈ ಮುಟ್ಟಿದವನನ್ನು ಬೆನ್ನಟ್ಟಿ ಮುಟ್ಟಲು ಪ್ರಯತ್ನಿಸಬೇಕು. ಮುಟ್ಟಲು ಸಾಧ್ಯವಾಗದಿದ್ದರೆ ಎ ತಂಡದವನ ಹಿಂದೆ ಹೋಗಿ ನಿಲ್ಲುವುದು. ನಂತರ ಶಿಕ್ಷಕರು ಎ ತಂಡದಿಂದ ಇನ್ನೊಂದು ಸಂಖ್ಯೆಯನ್ನು ಕರೆಯುವುದು, ಚಾಚಿದ ಕೈ ಮುಟ್ಟಿ ಬರಲು ಅವಕಾಶ ನೀಡುವುದು. ಹೀಗೆ ಯಾವ ತಂಡ ಅಧಿಕ ಅಂಕ ಗಳಿಸುತ್ತದೋ ಆ ತಂಡ ವಿಜಯಿ ತಂಡ ಅಥವಾ ಜೈ ತಂಡ ಅಂತ ನಾವಿಲ್ಲಿ ಘೋಷಿಸಬಹುದು. ನೋಡೋಣ ಹಾಗಿದ್ರೆ ಈ ಆಟವನ್ನು. ಸೊ ಈ ಆಟವನ್ನು ನೋಡಿದ್ರೆ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ನೋಡೋಣ, ನಿಮ್ಮ ಮುಂದೆ ಆಟ ಬರ್ತಾ ಇದೆ ನೋಡಿ. ಬರ್ತಾ ಇದೆಯಾ? ಎಸ್ ನೋಡಿ, ಮಕ್ಕಳು ಹೇಗೆ ಆಟ ಆಡ್ತಾ ಇದೆ ನೋಡಿ. 8-10 meters ಒಂದು ಅಂಕಣವನ್ನು ರಚನೆ ಮಾಡ್ಕೊಂಡಿದ್ದಾರೆ ನೋಡಿ. ಮೊಸಳೆ ಬಾಯಿ ಥರ ಒಂದು ತಂಡ ಕೈಗಳನ್ನು ಮುಂದೆ ಚಾಚಿ ಮಾಡ್ಕೊಂಡಿದೆ ನೋಡಿ. ಇನ್ನೊಂದು ತಂಡ ಮುಟ್ಟಲಿಕ್ಕೆ ಈಗ
ಶಿಕ್ಷಕರು ಹೇಳ್ತಾರೆ, ನಾವು ಸಂಖ್ಯೆಯನ್ನು ಹೇಳ್ತಾರೆ ನೋಡಿ, ಬರ್ತಾ ಇದೆ ನೋಡಿ. ಯಸ್ ನೋಡಿ, ಅವನ ಹಿಂದೆ ಹೋಗಿ ನಿಲ್ಬೇಕು, ಮುಟ್ಲಿಕ್ಕೆ ಅವನ ಹತ್ರ ಆಗ್ಲಿಲ್ಲ. ಈಗ ನೋಡಿ, ನೋಡಿ ಮುಟ್ಲಿಕ್ಕಾಗಲಿಲ್ಲ, ಅವನು ಹಿಂದೆ ಹೋಗಿ ನಿತ್ಕೊಂಡ. ನೋಡ್ತಾ ಇದ್ರಲ್ವಾ, ಶಿಕ್ಷಕರು ಮತ್ತೆ ಸಂಖ್ಯೆಯನ್ನ ಕರೀತಾ ಇದ್ದ ನೋಡಿ. ಬರ್ತಾ ಇದ್ದಾನೆ, ಮುಟ್ತಾ ನೋಡಿ, ಅವನ ಹತ್ರ ಮುಟ್ಲಿಕ್ಕಾಗಲೇ ಇಲ್ಲ ಅಲ್ವಾ, ಅವನ ಹಿಂದೆ ಹೋಗಿ ನಿಂತ್ಕೊಂಡ. ಎಲ್ಲರೂ ನೋಡ್ತಾ ಇದ್ದೀರ ತಾನೆ ಮಕ್ಕಳೇ? ಯಸ್ ವೆರಿ ಗುಡ್. ಶ್ರೀನಿಧಿ ನೋಡ್ತಾ ಇದ್ದೀನಿ, ಪವನ್, ಮಹೇಶ, ಮಣಿಕಂಠ, ಏನು ಮಾಡ್ತಿದ್ಯಾ ಅಲ್ಲಿ? ಚೈತ್ರ ನೋಡ್ತಾ ಇದೆಯಾ ತಾನೆ? ಓಕೆ ವೆರಿ ಗುಡ್. ಸೊ ಆಟ ಮುಗೀತಲ್ವಾ? ಸೊ ನಿಮಗೆ ಇನ್ನೂ ಆಟಗಳನ್ನು ನೋಡಬೇಕು ಅಂದರೆ ನೀವು ಯೂಟ್ಯೂಬಿಗೆ ಹೋಗಿ ಕೆಲವೊಂದು ಆಟಗಳನ್ನು ನೋಡ್ಬೋದು. ನೀವು ಲಿಂಕ್ಗಳನ್ನು ನಾನು ಕೊಟ್ಟಿರ್ತೇನೆ, ನಿಮಗೆ ಬೇಕು ಅಂದರೆ ಈ ಆಟಗಳನ್ನು ಡೌನ್ಲೋಡ್ ಮಾಡಿಕೊಂಡು ಅಥವಾ ಲೈವಲ್ಲೂ ಸಹ ನೋಡ್ಬೋದು. ಎಲ್ಲರಿಗೂ ಇದು ಸಾಧ್ಯವಾಗಿರ್ಲಿಕ್ಕಿಲ್ಲ, ಯಾರಿಗೆ ಅದನ್ನು ನೋಡಲಿಕ್ಕೆ ಸಾಧ್ಯತೆ ಇದೆಯೋ ಅವರು ಅದನ್ನು ಈ ಆಟವನ್ನು ನೋಡಲಿಕ್ಕೆ ಸಾಧ್ಯತೆ ಇದೆ. ನಾ ಲಿಂಕ್ಗಳು ನಿಮ್ಮ ಮುಂದೆ ಬರ್ತಾ ಇರ್ತವೆ, ಅದನ್ನು ಬಳಸ್ಕೊಂಡು ಸಹ ನೀವು ಯೂಟ್ಯೂಬಲ್ಲಿ ಇಂತಹ ಮನರಂಜನಾ ಆಟಗಳು ಅಂತ ನೀವು ಹಾಕ್ಕೊಂಡ್ರೆ ಈ ಆಟಗಳು ಸಹ ನಿಮ್ಮ ವೀಡಿಯೋಗಳು ಲಭ್ಯವಿರ್ತವೆ. ಸೊ ಇಷ್ಟೊತ್ತು ಕೇಳೋದಕ್ಕೆ ಧನ್ಯವಾದಗಳು.